ಕನ್ನಡ ಚಿತ್ರರಂಗದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಇಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಗಾಂಧಿ ಜಯಂತಿ ದಿನವೇ ಹೆಣ್ಣು ಮಗು ಹುಟ್ಟಿರುವುದು ಮತ್ತೊಂದು ಸ್ಪೆಷಲ್ ನಿನ್ನೆ ಸಂಜೆ ಕೆಆರ್ ರೋಡ್ನಲ್ಲಿರುವ ಅಕ್ಷ ಆಸ್ಪತ್ರೆಗೆ ಪ್ರೇರಣಾ ದಾಖಲಾಗಿದ್ದರು ಇಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಆಪರೇಷನ್ ಥಿಯೇಟರ್ ಅನ್ನು ಪ್ರವೇಶಿಸಿದ್ದಾರೆ ಸರ್ಜಾ ಕುಟುಂಬಕ್ಕೆ ರಾಯನ್ ರಾಜ್ ಸರ್ಜಾ ಎಂಟ್ರಿ ಕೊಟ್ಟಾಗಲೇ ಸಂಭ್ರಮ ಮನೆ ಮಾಡಿತ್ತು ಈಗ ಹೆಣ್ಣು ಮಗು ಎಂಟ್ರಿ ಆದ ಮೇಲೆ ಡಬಲ್ ಧಮಕ ಸೆಲೆಬ್ರೇಷನ್ ಆಪರೇಷನ್ ಥಿಯೇಟರ್ ಹೊರಗೆ ಧ್ರುವ ಅವರು ಆಸ್ಪತ್ರೆ ಗೌಂದರಿಸಿ ಕಾಯುತ್ತಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸೆಪ್ಟೆಂಬರ್ ಮೂರರಂದು ಧ್ರುವ ಸರ್ಜಾ ಮತ್ತು ಪ್ರೇರಣಾ ಬೇಬಿ ಪಂಪ್ ಫೋಟೋ ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳುವ ಮೂಲಕ ಹೊಸ ಅತಿಥಿ ಆಗಮನದ ಬಗ್ಗೆ ಸಿಹಿ ಸುದ್ದಿ ನೀಡಿದ್ರು ಸೆಪ್ಟೆಂಬರ್ ಎಂಟರಂದು ಬೆಂಗಳೂರಿನ ಐಷಾರಾಮಿ ಹೋಟೆಲ್ನಲ್ಲಿ ಸಂಪ್ರದಾಯದ ಪ್ರಕಾರ ಅದ್ದೂರಿಯಾಗಿ ಸೀಮಂತ ಕಾರ್ಯಕ್ರಮ ನಡೆದಿತ್ತು ಕೆಲವು ದಿನಗಳ ಹಿಂದೆ ಪ್ರೇರಣಾ ಅವರ ಆಪ್ತ ಸ್ನೇಹಿತರು ಮಾರ್ಟ್ರನ್ ಬೇಬಿ ಶವರ್ ಮಾಡಿದ್ದಾರೆ ಇದೀಗ ಪ್ರೇರಣಾ ಅವರಿಗೆ ಹೆಣ್ಣು ಮಗುವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವ ಮತ್ತು ಪ್ರೇರಣಾ ಅವರಿಗೆ ಆಲ್ ದಿ ಬೆಸ್ಟ್ ವಿಶ್ ಗಳು ಹರಿದು ಇದೆ ಈ ಹಿಂದೆ ಖಾಸಗಿ ಸಂದರ್ಶನದಲ್ಲಿ ಗಂಡು ಬೇಕಾ ಹೆಣ್ಣು ಮಗು ಬೇಕಾ ಎಂದು ಧ್ರುವ ಸರ್ಜಾ ಅವರಿಗೆ ಪ್ರಶ್ನೆ ಮಾಡಲಾಗಿತ್ತು ಆಗ ಯಾವ ಮಗು ಹುಟ್ಟಿದರೂ ಖುಷಿನೇ ಈಗಾಗಲೇ ನಮಗೆ ಗಂಡು ಮಗ ರಾಯನಿದ್ದಾನೆ ಹೆಣ್ಣು ಮಗು ಆಗಬೇಕು ಪರ್ಸನಲ್ ಆಗಿ ನನಗೆ ಹೆಣ್ಣು ಮಗು ಅಂದ್ರೆ ತುಂಬಾನೇ ಇಷ್ಟ ಹೆಣ್ಣು ಮಗುನೇ ಆಗಬೇಕು ಎಂದು ಧ್ರುವ ಸರ್ಜಾ ಹೇಳಿದರು ಪ್ರೇರಣಾ ಅವರು ಪ್ರೆಗ್ನೆಂಟ್ ಆದ ಮೇಲೆ ಮುಖದಲ್ಲಿ ಲೋ ಬಂದಿದೆ ಆದ್ದರಿಂದ ನೆಟ್ಟಿಗರು ಹೆಣ್ಣು ಮಗುನೇ ಆಗೋದು ಎಂದು ಗೆಸ್ ಮಾಡಿದ್ದರು ನೀವು ಕೂಡ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಅವರಿಗೆ ಕಮೆಂಟ್ ಮಾಡಿ ಶುಭಾಶಯ ತಿಳಿಸಿ